Hi, ma'am. How are you? I'm good, ma'am. What about you, ma'am? Yeah, I'm fine. Like, this is Divya. Like, I just want to take a feedback interview from your side. Okay, ma'am. Okay. Before starting that, congratulations, Rekha, for your placements. Thank you so much, ma'am. Thank you so Yeah. much. Yeah. Can you just say about yourself and your native? Okay, ma'am. My name is Rekha. ನಾನು 2018 ಅಲ್ಲಿ ಪಾಸ್ ಔಟ್ ಆಗಿದ್ದು ಆಫ್ಟರ್ ದ ಲಾಂಗ್ ಬ್ಯಾಕ್ ನಾನು ಎಲ್ಲೂ ವರ್ಕ್ ಮಾಡಿಲ್ಲ. ಸೊ ಐ ಸರ್ಚ್ ಸಿಎಂಟಿ ಇನ್ ಗೂಗಲ್. ಸೊ ನನಗೆ ಇಲ್ಲಿ ಎಲ್ಲ ಈ ತರ ಟ್ರೈನಿಂಗ್ ಕೊಡ್ತಾರೆ, ಇದ್ರಲ್ಲಿ ಚೆನ್ನಾಗಿರುತ್ತೆ, ಪ್ಲೇಸಿಂಗು ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿದ್ದೆ, ಐ ಗಾಟ್ ಅ ಗುಡ್ ಫೀಡ್ಬ್ಯಾಕ್. ಸೊ ಐ ಸೆಲೆಕ್ಟೆಡ್ ದ ಸಿಎಂಟಿ ಅಂಡ್ ಚೂಸ್ ದ ಕೋರ್ಸ್. ಅಂಡ್ ನನಗೆ ಒಳ್ಳೆ ಏನಂತಾರೆ ಒಳ್ಳೆ ಕೋರ್ಸ್ ಅಲ್ಲಿ ನಾನು ಜಾಯ್ನ್ ಆದೆ. ಅದನ್ನ ರೆಫರ್ ಮಾಡಿ ಸ್ಟಡಿ ಮಾಡಿ ಐ ಗಾಟ್ ಅ ಗುಡ್ ಪ್ಲೇಸ್ ಇನ್ ಗುಡ್ ಕಂಪನಿ. ಓಕೆ, ಇಲ್ಲಿ ಏನೇನ್ ಕಲ್ತಿದ್ದೀರಾ ಸಿಎಂಟಿಯಲ್ಲಿ? ಯಾವ ಕೋರ್ಸ್ ತಗೊಂಡಿದ್ರಿ? ನಾನು ಸಿಎಸಿಎಂ ತಗೊಂಡಿದ್ದೆ, ಇದು ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ತಗೊಂಡಿದ್ದೆ. ಸೊ ನಾನು ಕ್ಯೂಎಸ್ ಆಸ್ ಅ ಕ್ಯೂಎಸ್ ಅಂತ ಸೆಲೆಕ್ಟ್ ಆಗಿದ್ದೀನಿ. ಸೊ ಆ ಟೋಕನ್ ಸಿಎಸ್ಸಿಎಂ ಅಲ್ಲಿ ಯಾವ ತರ ನೀವು ಎಸ್ಟಿಮೇಟ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ತೀರಾ, ಆಮೇಲೆ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಐಡಿಯಾ ಇನ್ಕ್ಲೂಡಿಂಗ್ ಇಂಟೀರಿಯರ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇಟ್ಸ್ ಗುಡ್ ಅಪರ್ಚುನಿಟಿ ಫಾರ್ ಮೀ, ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಯಾವ ತರ ಮಾಡ್ತೀರಾ, ಯಾವ ತರ ನಾನು ಆಫ್ಟರ್ ಲಾಂಗ್ ಬ್ಯಾಕ್ ಆಫ್ ಸ್ಟಡಿ ನಾನು ಹೇಗೆ ಎಲ್ಲ ಮರ್ತೋಗಿದೆ. ಇಟ್ಸ್ ಏನಂತಾರೆ ಎಲ್ಲ ಮರ್ತೋಗ್ಬಿಟ್ಟಿದೆ ನಾನು ಹೇಗಿರುತ್ತೆ ಈ ಪ್ರೆಸೆಂಟ್ಲಿ ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಇದನ್ನೆಲ್ಲ ನಾನು ಸಿಎಂಟಿಐ ಇಂದ ಅರ್ಥ ಮಾಡ್ಕೊಂಡೆ. ಓಕೆ, ನಿಮ್ದು ಸೈಟ್ ವಿಸಿಟ್ಸ್ ಮತ್ತೆ ಸಾಫ್ಟ್ವೇರ್ ಟ್ರೈನಿಂಗ್ ಎಲ್ಲ ಹೇಗಾಯ್ತು ರೇಖಾ? ತುಂಬಾ ಚೆನ್ನಾಗಾಯ್ತು ಮ್ಯಾಮ್. ಲೈಕ್ ನಾನು ಆಟೋಕ್ಯಾಡು ಸ್ಕೆಚ್ಅಪ್ ಎಲ್ಲ ಕಲ್ತಿದ್ದೀನಿ ಸಿಎಸ್ಸಿಎಂ ಅಲ್ಲಿ. ಅಂಡ್ ಸೈಟ್ ವಿಸಿಟಿಂಗ್ ಎಲ್ಲ ಫ್ರಮ್ ದ ಬೇಸಿಕ್ ಇಂದ ಹೇಳ್ಕೊಟ್ಟಿದ್ದಾರೆ, ಯಾವ ತರ ಸೈಟ್ ಅಲ್ಲಿ ಮಾಡ್ತಾರೆ, ಯಾವ ತರ ಇರುತ್ತೆ, ಐ ಮೀನ್ ಎಕ್ಸಿಬಿಷನ್ ಅಲ್ಲಿ ಕೂಡ ಯಾವ ತರ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಪ್ರತಿಯೊಂದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ನನ್ಗೆ ತುಂಬಾ ಅರ್ಥ ಆಗಿದೆ ಸೈಟ್ ಅಲ್ಲೆಲ್ಲ. ಓಕೆ, ಅಂದ್ರೆ ಸಿಎಂಟಿ ಆಪ್ ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ತು? ಸಿಎಂಟಿ ಆಪ್ ಬಂದು ನನಗೆ ತುಂಬಾ ಯೂಸ್ ಆಗಿದೆ. ಲೈಕ್ ಇವಾಗ ನಾನು ಮರ್ತಿದ್ದೀನಿ ಅಂದ್ರೆ ಕೂಡ ಐ ಕ್ಯಾನ್ ರೆಫರ್ ಇಟ್ ಎನಿ ಟೈಮ್, ಐ ಕ್ಯಾನ್ ಯೂಸ್ ಇಟ್ ಎನಿ ಟೈಮ್. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಾನು ಇವಾಗ ಕ್ಲಾಸ್ ಅಲ್ಲಿ ನನ್ ಮಿಸ್ ಆಯ್ತು ಅಂತಂದ್ರು ಕೂಡ, ಇವನ್ ನಾನು ಹೈಬ್ರಿಡ್ ಬ್ಯಾಚ್ ಸಿಎಸ್ಎಂ ಹೈಬ್ರಿಡ್ ಆಯ್ತು, ಕ್ಲಾಸಸ್ ಎಲ್ಲ ನನಗೆ ಆನ್ಲೈನ್ ಅಲ್ಲಿ ತಗೊಂಡಿದ್ದಾಗ ಆನ್ಲೈನ್ ಕ್ಲಾಸಸ್ ಮಾಡಿದ್ದೀನಿ, 1 ಮಂತ್ ಆಫ್ಲೈನ್ ತಗೊಂಡಿದ್ದೀನಿ. ಲೈಕ್ ಸೈಟ್ ವಿಸಿಟಿಂಗ್, ಆಮೇಲೆ ಫ್ಯಾಕ್ಟ್ರೀಸ್ಗೆಲ್ಲ ಹೋಗೋದಾಗ್ಲಿ, ಇದನ್ನೆಲ್ಲ ನಾನು ಆಫ್ಲೈನ್ ಅಲ್ಲಿ ಮಾಡಿದ್ದೀನಿ. ಸೊ ಕ್ಲಾಸಸ್ ನಾನು ಸಪೋಸ್ ಏನೇ ಮಿಸ್ ಆದ್ರೂ ಕೂಡ ಐ ಕ್ಯಾನ್ ಯೂಸ್ ದ ಆಪ್ ಅಂಡ್ ಐ ಕ್ಯಾನ್ ರೆಫರ್ ಇಟ್. ಓಕೆ, ಅದೇ ನೀವು ಈಗ ಸ್ಟಾಫ್ಸ್ ಬಗ್ಗೆ ಕೋಆರ್ಡಿನೇಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಓಕೆ ಮ್ಯಾಮ್, ದ ಆಲ್ ಆರ್ ಇನ್ ಗುಡ್. ಇವನ್ ನನ್ಗೆ ತುಂಬಾ ಕೋಆರ್ಡಿನೇಟ್ ಮಾಡಿದ್ದಾರೆ, ಇವನ್ ಅಶೋಕ್ ಸರ್ ಆಗ್ಲಿ ನಟರಾಜನ್ ಸರ್ ಆಗ್ಲಿ ತುಂಬಾ ಒಳ್ಳೆ ಗೈಡ್ ಮಾಡಿದ್ದಾರೆ ನನ್ಗೆ, ಈ ತರ ಇರುತ್ತೆ ಹೀಗೆಲ್ಲ ಮಾಡಿ. ಇವನ್ ದ ಸೇಮ್ ಟೈಮ್ ಆಲ್ ಸ್ಟಾಫ್ಸ್ ಆರ್ ಆಲ್ಸೋ ಗುಡ್. ಇವನ್ ನನ್ ಕಾಲ್ ಅಲ್ಲಿ ಆದ್ರೂ ಕೂಡ ಹಾಗೆ, ನನ್ ಕಾಲ್ ಅಲ್ಲಿ ಇವಾಗ ಇವಾಗ ಮ್ಯಾಮ್ ಅರ್ಥ ಆಗ್ತಿಲ್ಲ, ಪ್ಲೀಸ್ ಯು ಕ್ಯಾನ್ ಅರೇಂಜ್ ದ 1 ಮೋರ್ ಕ್ಲಾಸ್ ಅಂದ್ರೆ ಕೂಡ ಅರೇಂಜ್ ಮಾಡ್ತಾರೆ. ಸೊ ಇಟ್ಸ್ ಎ ಗುಡ್ ಟೀಮ್ ಫಾರ್ ಮೀ. ಓಕೆ, ಅಶೋಕ್ ಸರ್ ನಿಮ್ಗೆ ಹೇಗ್ ಸಪೋರ್ಟ್ ಮಾಡಿದ್ರು? ಅಶೋಕ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಇವಿಂದ ಫಾರ್ ದ ಪಿನ್ ಟು ಪಿನ್. ಇವಾಗ ನನ್ ರೋಲ್ ಆಗ್ಲಿ ಇನ್ಫ್ಯಾಕ್ಟ್ ಯಾವ್ದೇ ಸಬ್ಜೆಕ್ಟ್ ಬಗ್ಗೆ ಆಗ್ಲಿ ಅವ್ರು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇನ್ ಆನ್ಲೈನ್ ಆಲ್ಸೋ ಅಂಡ್ ಆಫ್ಲೈನ್ ಆಲ್ಸೋ. ಹಿ ಎಕ್ಸ್ಪ್ಲೈನ್ ಮೋರ್, ಲೈಕ್ ನೀವು ಈ ತರ ರೆಫರ್ ಮಾಡಿ ಚೆನ್ನಾಗಿರುತ್ತೆ, ಈ ರೋಲ್ ಚೆನ್ನಾಗಿರುತ್ತೆ, ಈ ಸಬ್ಜೆಕ್ಟ್ ಇದು ಇದು ಏನ್ ಅರ್ಥ ಆಗ್ಲಿಲ್ಲ ಅದನ್ನ ನೀವು ಅದನ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಲೈಕ್ ಹೀಸ್ ಅ ಗುಡ್ ಗೈಡ್. ಗುಡ್ ಗೈಡ್. ಓಕೆ, ಟ್ರೈನರ್ಸ್ ಬಗ್ಗೆ ಅವ್ರ ಕೋಆರ್ಡಿನೇಟಿಂಗ್ ಹೆಂಗಿತ್ತು? ಟ್ರೈನರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಇವನ್ ಮೋಸ್ಟ್ ಆಫ್ ದಿ ನ್ಯಾಚುರಲ್ಸ್ ಕ್ಲಾಸಸ್ ನಾವು ಜಾಸ್ತಿ ಅಟೆಂಡ್ ಮಾಡಿರೋದು ಬಿಕಾಸ್ ಆಫ್ ನಂದು ರೋಲ್ ಕ್ಯೂಎಸ್ ಆಗಿರೋದ. ಬಿಫೋರ್ ದ ಇಂಟರ್ವ್ಯೂ ನಾನು ನ್ಯಾಚುರಲ್ ಸರ್ ಹತ್ರ ರೆಫರೆನ್ಸ್ ತಗೊಂಡಿರೋದು, ಸರ್ ಯಾವ ತರ ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ಬೇಕು, ಯಾವ ತರ ಅಟೆಂಡ್ ಮಾಡ್ಬೇಕು ಏನು ಅಂತ. ಸೊ ಫ್ರಮ್ ದ ಸರ್ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದಾರೆ, ಈ ತರ ಅಟೆಂಡ್ ಮಾಡಿ, ಈ ತರ ಕ್ರ್ಯಾಕ್ ಮಾಡಿ, ನೀವು ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ಈ ತರ ಕ್ರ್ಯಾಕ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಿದಾರೆ ಮ್ಯಾಮ್. ಆಲ್ ದ ಫ್ಯಾಕಲ್ಟೀಸ್ ಆಲ್ಸೋ ಗುಡ್, ದಿ ಸಪೋರ್ಟ್ ಯು ಲಾಟ್. ಓಕೆ, ಪ್ಲೇಸ್ಮೆಂಟ್ಸ್ ಎಲ್ಲ ಹೇಗಾಯ್ತು? ಪ್ಲೇಸ್ಮೆಂಟ್ಸ್ ಲೈಕ್ ಆಲ್ಮೋಸ್ಟ್ ಅಲ್ಲಿ ಕ್ಲಾಸಸ್ ಎಲ್ಲ ಏನ್ ನಾವು ಕ್ಲಾಸಸ್ ಎಲ್ಲ ಏನ್ ರೆಫರ್ ಮಾಡಿದ್ಯೋ ಅದೇ ತರನೇ ನಮ್ಗೆ ಪ್ಲೇಸ್ಮೆಂಟ್ ಆಗಿದ್ದು. ಕ್ವಶನ್ಸ್ ಎಲ್ಲ ನಾವು ಈಸಿಲಿ ಕ್ರ್ಯಾಕ್ ಮಾಡಿದ್ವಿ.
ಸೊ ನಮ್ಗೆ ಅಷ್ಟೊಂದು ಕಷ್ಟ ಅನ್ಸ್ಲಿಲ್ಲ ಮ್ಯಾಮ್ ಕ್ರ್ಯಾಕ್ ಮಾಡೋದಕ್ಕೆ. ಇಟ್ಸ್ ಲೈಕ್ ಇವಾಗ ಓದಿದೀವಿ ನಮ್ ಈಸಿಲಿ ನಾವು ನನ್ಗೆ ಮುಂಚೆ ಫಿಯರ್ ಇತ್ತು, ಐ ಕಾಂಟ್ ನಾನು ಕೆಪೇಬಲ್ ಆಗಿರ್ಲಿಲ್ಲ, ಬಿಕಾಸ್ ನಾನು ಬಿಫೋರ್ ದ CMT ಆಲ್ಸೋ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ನನ್ಗೆ ಅಲ್ಲಿ ಕೆಪೇಬಲ್ ಆಗಿರ್ಲಿಲ್ಲ. ಇವನ್ ನಾನು ಒಂದು ಸಿಂಗಲ್ ಕ್ವಶನ್ಸ್ ಕೂಡ ಆನ್ಸರ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಆಫ್ಟರ್ CMT ಅಲ್ಲಿ ಕೋರ್ಸ್ ತಗೊಂಡ್ಮೇಲೆ ಹೆಲ್ಪ್ಸ್ ಮೀ ಮೋರ್, ಐ ಕ್ಯಾನ್ ಈಸಿಲಿ ಕ್ರ್ಯಾಕ್. Okay, I hope you are happy with your placement, Rekha. Thank you so much, ma'am. Thanks a lot. Finally, like nim juniors matte nim friends ge en helak ishta baltira? I would like to say first of all thanks to CMTI and the junior nan juniors ing nan helak ishte ಕರೆಕ್ಟ್ ಪ್ರಾಪರ್ ಆಗಿ ಸ್ಟಡಿ ಮಾಡಿ ಆಯ್ತಾ, ಯಾವುದಕ್ಕೂ ಫಿಯರ್ ಪಡ್ಬೇಡಿ, ಬಿಲೀವ್ ಇನ್ ದ CMTI. ಲೈಕ್ ಥ್ಯಾಂಕ್ ಯು ರೇಖಾ ಫಾರ್ ಯರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾ, ಐ ವಿಶ್ ಅ ಗುಡ್ ಲಕ್ ಫಾರ್ ಯರ್ ಫ್ಯೂಚರ್ ರೇಖಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.